ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ನಾವಂತೂ ಸೂಪರ್ ಆಗಿದ್ದೀವಿ. ಆಲ್ಮೋಸ್ಟ್ ಸ್ಪ್ರಿಂಗ್ ಆಗಿರೋದ್ರಿಂದ ನಾವಿವತ್ತು ಮನೆಗೆ ಬೇಕಾಗಿರುವಂಥ ಐಕಿಯಾ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ಕೆಲವೊಂದು ಸಾಮಾನು ಮನೆಗೆ ಬೇಕಾಗಿತ್ತು. ಸರಿ, ಅಲ್ಲಿ ಹೋಗಿ ನೋಡೋಣ ಸ್ಪ್ರಿಂಗ್ ಕಲೆಕ್ಷನ್ ಏನೆಲ್ಲ ಬಂದಿದೆ ಅಂತ ಹೇಳಿಬಿಟ್ಟು. ಹಾಗೆಯೇ ನಮ್ಮೂರಲ್ಲಿರುವಂಥ ಐಕಿಯಾ ಹೇಗಿದೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ನಾನು ಫಿಲ್ಮಿಂಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ನಾವು ಆಗಲೇ ಹೊರಟಿದ್ದೀವಿ ಮನೆಯಿಂದ ಅಲ್ಲಿಗೆ ಹೋಗಿ. ಆಮೇಲೆ ಐಕಿಯಾದಲ್ಲಿ ನಾನು ನಿಮ್ಮನ್ನು ಮತ್ತೆ ಬಿಡ್ತೀನಿ. ಮನೆಯಿಂದ ಐಕಿಯಾಗೆ ಹೋಗೋದಕ್ಕೆ ಅಂದರೆ ಹ್ಯಾಲಿಫ್ಯಾಕ್ಸ್ ಇಂದ ಡಾರ್ಟ್ಮತ್ತಲ್ಲಿ ಐಕಿಯಾ ಇರೋದು, ಅಲ್ಲಿಗೆ ಹೋಗೋದಕ್ಕೆ ನಾವು ಬ್ರಿಡ್ಜ್ ತೊಗೋತಾ ಇದ್ದೀವಿ. ಇಲ್ಲಿ ಎರಡು ಬ್ರಿಡ್ಜ್ ಇದೆ, ಮ್ಯಾಕ್ಡೊನಾಲ್ಡ್ ಮತ್ತು ಮ್ಯಾಕಿ ಬ್ರಿಡ್ಜ್ ಅಂತ ಹೇಳಿಬಿಟ್ಟು. ಸದ್ಯಕ್ಕದ್ದು ಯಾವ ಬ್ರಿಡ್ಜ್ ತೊಗೊತಾ ಇದ್ದೀವಿ ಅಂತ ನನಗೂ ಗೊತ್ತಿಲ್ಲ, ಯಾಕಂದರೆ ಡ್ರೈವ್ ಮಾಡ್ತಾರೋ ನಮ್ಮ ಯಜಮಾನರು. ಅವ್ರು ಯಾವ ಬ್ರಿಡ್ಜ್ ತೊಗೊತಾರೆ ಅಂತ ನೋಡೋಣಂತೆ. ಅಲ್ಲಿ ಬ್ರಿಡ್ಜ್ ಮೇಲೆ ಹೋಗ್ತಾ ಹೋಗ್ತಾ ಅದು ಯಾವ ಬ್ರಿಡ್ಜ್ ಅಂತ ಹೇಳಿಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸರಿ, ಮತ್ತೆ ತಡ ಹಾಕಿ ಬೇಗ ಹೊರಡೋಣಂತೆ, ಬನ್ನಿ ನಮ್ಮ ಜೊತೆ ನೀವು. ಐಕಿಯಾಗೆ ಬರುವಾಗ ಬ್ರಿಡ್ಜ್ ಏನು ನಾನು ವಿಡಿಯೋ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ, ಆ ಬ್ರಿಡ್ಜ್ ವಿಡಿಯೋ ನಾನು ತೊಗೊಳೋಕ್ಕಾಗಿಲ್ಲ. ಸೊ ಹಾಗಾಗಿ ಆ ಬ್ರಿಡ್ಜ್ ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾವು ಐಕಿಯಾದಿಂದ ವಾಪಸ್ ಮನೆಗೆ ಹೊರಡುವಾಗ ನಾನು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಸೊ ಅದನ್ನು ನೋಡಬೇಕು ಅಂದರೆ ನೀವು ಈ ವಿಡಿಯೋ ಕೊನೆಯವರೆಗೂ ನೋಡಬೇಕು. ಈ ಐಕಿಯಾ ಬಂದುಬಿಟ್ಟು ಡಾರ್ಟ್ಮತ್ ಅನ್ನೋ ಜಾಗದಲ್ಲಿದೆ. ಒಂದು ದೊಡ್ಡ ಬೆಟ್ಟನ ಕಟ್ ಮಾಡಿ ಈ ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಲ್ಲಿಂದ ಅಂತೂ ತುಂಬಾ ಬ್ಯೂಟಿಫುಲ್ ವ್ಯೂ ಇದೆ. ಮುಂದೆ ವಿಡಿಯೋದಲ್ಲಿ ನಿಮಗೆ ಕಾಣಿಸುತ್ತೆ ಆ ವ್ಯೂ ಎಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು. ಅದಕ್ಕೂ ಮುಂಚೆ ಏನಪ್ಪ ಇದು, ಏನು ತೋರಿಸ್ತಾ ಇದ್ದಾರೆ ಐಕಿಯಾ ಅಂತಂದರು, ಶಾಪಿಂಗ್ ಅಂತಂದರು, ಇಂಡಿಯಾದಲ್ಲಿ ಕೂಡ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಐಕಿಯಾ ಏನು ಅಂತ ಹೇಳಿಬಿಟ್ಟು. ಗೊತ್ತಿಲ್ಲದಿರೋರಿಗೋಸ್ಕರ ನಾನು ಈ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಐಕಿಯಾ ಎಂಟರ್ ಆಗ್ತಿದ್ದಂತೆ ಈ ರೀತಿ ಅವ್ರ ಫರ್ನಿಚರ್ ಏನಿದೆ ಅದನ್ನೆಲ್ಲ ಅವರು ಈ ರೀತಿ ಅರೇಂಜ್ ಮಾಡಿಬಿಟ್ಟು ಒಂದು ಐಡಿಯಾಗೋಸ್ಕರ ಅರೇಂಜ್ ಮಾಡಿರ್ತಾರೆ. ಸೊ ನಾವು ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಯಾವುದನ್ನು ಯಾವ ರೀತಿ ಅರೇಂಜ್ ಮಾಡ್ಕೋಬೋದು, ಇವ್ರ ಹತ್ರ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ಹೇಳಿಬಿಟ್ಟು ಈ ರೀತಿ ಡಿಸ್ಪ್ಲೇ ಮಾಡ್ತಾರೆ. ಪ್ರತಿಯೊಂದು ಸಲ ಹೊಸ ಪ್ರಾಡಕ್ಟ್ ಇಂಟ್ರಡ್ಯೂಸ್ ಆದಾಗ ಈ ರೀತಿ ಚೇಂಜ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಕಿಚನ್ ಮತ್ತು ಪ್ಯಾಂಟ್ರಿ ಸೆಟಪ್ ಏನಿದೆ, ಇದು ನನ್ನ ತುಂಬಾ ಇಷ್ಟ ಆಗುವಂಥ ಫೇವ್ರೆಟ್ ಸೆಟಪ್. ಇದು ತುಂಬಾ ಸ್ಪೇಷಿಯಸ್ ಆಗಿ ಐಲ್ಯಾಂಡ್ ಕಿಚನ್ ಕೊಟ್ಟು ತುಂಬಾ ಚೆನ್ನಾಗಿ ಅದನ್ನು ಡಿಸೈನ್ ಮಾಡಿದ್ದಾರೆ. ಯಾರಿಗಾದರೂ ಮನೇಲಿ ಹೊಸ ಮನೆ ಅಥವಾ ಹಳೆ ಮನೇಲಿ ಏನೋ ರಿನೋವೇಷನ್ ಮಾಡಿಸ್ಕೋಬೇಕು, ರೀಡಿಸೈನ್ ಮಾಡಿಸ್ಕೋಬೇಕು ಅಂದರೆ ಐಕಿಯಾದಲ್ಲಿ ನಾವು ಎಂಟರ್ ಆಗ್ತಿದ್ದಂತೆ ಸೆಕೆಂಡ್ ಫ್ಲೋರಲ್ಲಿ ಈ ರೀತಿ ನಮಗೆ ಡಿಸ್ಪ್ಲೇ ಮಾಡಿರೋದು ಸಿಗುತ್ತೆ. ಇದೊಂದು ಅಂತಲೇ ಅಲ್ಲ, ಎಂಟೈರ್ ಫ್ಲೋರಲ್ಲಿ ಅಲ್ಲಲ್ಲಿ ಅವ್ರ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿ ಅವರು ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಹೇಗೆ ಅದನ್ನು ಡಿಸೈನ್ ಮಾಡ್ಕೋಬೋದು ಅಂತ. ಸೊ ನಮಗೆ ನಾನಾಗಲೇ ಹೇಳಿದ ಹಾಗೆ ಮನೆ ಡಿಸೈನ್ ಮಾಡ್ಕೊಳ್ಳೋಬೇಕಾದರೂ ನಮಗೊಂದು ಐಡಿಯಾ ಬರುತ್ತೆ. ಇಲ್ಲ, ನಮ್ಮ ಮನೆಯಲ್ಲಿ ಆಲ್ರೆಡಿ ನಮ್ಮದೆಲ್ಲ ಇದೆ, ಆದರೆ ಯಾವುದಾದ್ರೂ ಒಂದು ಇಲ್ಲಿ ಐಡಿಯಾ ನೋಡಿಬಿಟ್ಟು ನಮ್ಮ ಮನೆಯಲ್ಲಿ ಆ ರೀತಿ ಒಂದು ಪ್ರಾಡಕ್ಟ್ನ ತೊಗೋಬೇಕು ಅಂದರೆ ಅದು ಒಳ್ಳೆ ಐಡಿಯಾನ ಕೊಡುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಆ ಥರ ಡಿಸ್ಪ್ಲೇ ಸೆಟಪ್ ಎಲ್ಲ ಆದಮೇಲೆ ಈ ರೀತಿ ಮಧ್ಯದಲ್ಲಿ ಅದಕ್ಕೆ ರಿಲೇಟೆಡ್ ಇರುವಂಥ ಸೋಫಾ ಇರ್ಬೋದು, ಆ ರೀತಿ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತು ನಾನು ಹೇಳಿದ್ನಲ್ಲ, ಈ ಐಕಿಯಾದಿಂದ ಒಳ್ಳೆ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಅಂತ. ಆ್ಯಕ್ಚುಲಿ ಇದು ಶುಭಿ ಪಾರ್ಕಲ್ಲಿರುವಂಥ ಶುಭಿ ಲೇಕ್ ಇದು. ನಾನು ಆಲ್ರೆಡಿ ಶುಭಿ ಪಾರ್ಕ್ ವಿಡಿಯೋ ನಾನು ಶೇರ್ ಮಾಡಿದ್ದೀನಿ, ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಸೊ ಆ ಪಾರ್ಕಿನ ಫ್ರೋಜನ್ ಲೇಕ್ ಏನಿದೆ ಆ ವ್ಯೂನ ನೀವಿಲ್ಲಿ ನೋಡ್ತಾ ಇದ್ದೀರ. ಈ ವಿಡಿಯೋ ಆ್ಯಕ್ಚುಲಿ ನಾನು ವಿಂಟರಲ್ಲಿ ತೆಗೆದಿರೋದ್ರಿಂದ ಲೇಕ್ ಆ್ಯಕ್ಚುಲಿ ಫ್ರೀಸ್ ಆಗಿದೆ, ಬಟ್ ಸದ್ಯಕ್ಕಂತೂ ಫ್ರೀಸ್ ಆಗಿರೋವಂಥ ಲೇಕು ಲೇಕ್ ಥರ ಕಾಣ್ತಾ ಇದೆ, ಫ್ರೋಜನ್ ಲೇಕ್ ಥರ ಅಂತೂ ಇಲ್ಲ. ಮತ್ತು ಇಲ್ಲಿ ನೋಡಿದ್ರೆ ಸೆಂಟರ್ ಟೇಬಲಲ್ಲೂ ಎಷ್ಟೊಂದು ವೆರೈಟೀಸ್ ಇದೆ ಅಂತ ಹೇಳಿಬಿಟ್ಟು, ಡಿಫ್ರೆಂಟ್ ಸೈಜಸ್ ಇರ್ಬೋದು, ಡಿಫ್ರೆಂಟ್
ಶೇಪ್ಸು, ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದು ಬರೀ ವುಡ್ ಇದೆ, ಕೆಲವೊಂದು ಗ್ಲಾಸ್ ಟಾಪ್ ಮೇಲ್ ಆ ಡಿಸೈನಲ್ಲಿದೆ. ಸೊ ಅದೆಲ್ಲ ಆದಮೇಲೆ ಮತ್ತೆ ಇಲ್ಲಿ ಒಂದಷ್ಟು ಅರೇಂಜ್ಮೆಂಟ್ಸ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ, ಡಿಸ್ಪ್ಲೇ ಎಲ್ಲ. ಮತ್ತು ಇಲ್ಲಿ ನೋಡಿ ಈ ಬೆಡ್ರೂಮ್ ಎಷ್ಟು ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದಾರಂತ. ಕ್ಲಾಸೆಟ್ ಇರ್ಬೋದು, ನನಗಂತೂ ಇಲ್ಲಿ ಪ್ರತಿಯೊಂದು ಅವರು ಡಿಸ್ಪ್ಲೇ ಮಾಡಿರೋದು ಅರೇಂಜ್ಮೆಂಟ್ಸು ಎಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ ಏನನ್ಸುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಎಲ್ಲ ವಿಡಿಯೋನ ನೋಡ್ತಾ ರೀ, ಏನೆಲ್ಲ ಪ್ರಾಡಕ್ಟ್ಸ್ ಹೊಸದಾಗಿ ಬಂದಿದೆ. ಇನ್ಫ್ಯಾಕ್ಟ್ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಬಂದುಬಿಟ್ಟು ಸ್ಪ್ರಿಂಗ್ಗೆ ಸಾಧಾರಣವಾಗಿ ಒಳ್ಳೊಳ್ಳೆಯ ಕಲೆಕ್ಷನ್ ಬರುತ್ತೆ. ಸೊ ಸ್ಪ್ರಿಂಗ್ಗೆ ಯಾರೆಲ್ಲ ಕೆನಡಾದಲ್ಲಿ ಇರೋರು ಅಥವಾ ಯು ಎಸ್ ಅಲ್ಲಿರೋರು ಯಾರಾದರೂ ಶಾಪಿಂಗ್ ಮಾಡಬೇಕು ಅಂತ ಅನ್ಕೋತಾ ಇದ್ದರೆ ಅಂಥ ವೀಕ್ಷಕರಿಗೆ ಇದೊಂದು ಐಡಿಯಾ ಕೊಡೋದಕ್ಕೋಸ್ಕರ ಅಷ್ಟೇ. ಸೊ ಪೂರ್ತಿ ವಿಡಿಯೋ ನೋಡಿ ನಿಮಗೇನಾದರೂ ಇಷ್ಟ ಆದರೆ ಹೋಗಿ ಐಕ್ಯಾದಲ್ಲಿ ಪರ್ಚೇಸ್ ಮಾಡ್ಬೋದು. ಮತ್ತು ಇಲ್ಲಿ ನೋಡಿ ಪ್ರತಿಯೊಂದು ಅದರದೇ ಆದಂಥ ಸೆಕ್ಷನ್. ಮತ್ತು ಇಲ್ಲಿ ನೋಡಿ ಈ ಟೇಬಲ್ ಲ್ಯಾಂಪ್ ಎಷ್ಟು ಚೆನ್ನಾಗಿದೆ ಅಲ್ಲ, ಮಕ್ಕಳ ರೂಮಲ್ಲಂತೂ ಅದು ಪರ್ಫೆಕ್ಟ್ ಫಿಟ್ ಆಗುತ್ತೆ ಅಂತ ಅನಿಸುತ್ತೆ. ಆಗಲೇ ಹೇಳಿದ ಹಾಗೆ ನಾವು ಆ್ಯಕ್ಚುಲಿ ಸೆಕೆಂಡ್ ಫ್ಲೋರಲ್ಲಿದ್ದೀವಿ. ಇಲ್ಲಿ ಈ ರೀತಿಯ ಎಲ್ಲ ಡಿಸ್ಪ್ಲೇ ಸೆಟಪ್ ಎಲ್ಲ ಮಾಡಿದ್ದಾರೆ, ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಏನೇನಿದೆ ಅಂತ ಹೇಳಿಬಿಟ್ಟು ಡಿಸ್ಪ್ಲೇ ಮಾಡಿದ್ದಾರೆ. ನೆಕ್ಸ್ಟು ಹೀಗೆ ನಾವು ಎಂಟೈರ್ ಫ್ಲೋರು ಇದೇ ರೀತಿ ಎಲ್ಲ ಅರೇಂಜ್ಮೆಂಟ್ಸ್ನ ಮತ್ತು ಪ್ರಾಡಕ್ಟ್ಸ್ ಡಿಸ್ಪ್ಲೇನ ನೋಡ್ತೀವಿ. ಮುಂದೆ ಇನ್ನೂ ಕೆಲವು ಪ್ರಾಡಕ್ಟ್ಸ್ ಶಾಪಿಂಗ್ ಮಾಡಬೇಕು ಅಂತಂದಾಗ ನಾವು ಆ್ಯಕ್ಚುಲಿ ಫಸ್ಟ್ ಫ್ಲೋರ್ಗೆ ಹೋಗಬೇಕಾಗತ್ತೆ. ಜನ್ರಲಿ ಸೆಕೆಂಡ್ ಫ್ಲೋರ್ಗೆ ಹೋಗಿ ಇದೆಲ್ಲ ನೋಡಿಕೊಂಡು ಬೇಕಿದ್ರೂ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ಬೋದು. ಇಲ್ಲ ಅಂದರೆ ಡೈರೆಕ್ಟ್ ಫಸ್ಟ್ ಫ್ಲೋರಲ್ಲಿ ಹೋಗಿ ನಮಗೇನು ಬೇಕೋ ಅದು ನಮ್ಗೆ ಗೊತ್ತಿದೆ ಅಂದರೆ ಅಲ್ಲಿ ನಮ್ಮ ಊರಲ್ಲೆಲ್ಲ ಸ್ಟೋರ್ಸಲ್ಲೆಲ್ಲ ಇರುತ್ತಲ್ಲ ಅದೇ ರೀತಿ ಎಲ್ಲ ಪ್ರಾಡಕ್ಟ್ಸ್ ಇಟ್ಟಿರ್ತಾರೆ. ಸೊ ನಾವು ಜಸ್ಟ್ ಕಾರ್ಡ್ ತೊಗೊಂಡು ಗ್ರ್ಯಾಪ್ ಮಾಡಿಕೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ಬರೋದಷ್ಟೆ. ಸೊ ಇಲ್ಲಿ ಈ ಸೆಕೆಂಡ್ ಫ್ಲೋರಲ್ಲಿ ಇಷ್ಟೇ ಅಲ್ಲದೆ ಇನ್ನೂ ಒಂದು ತುಂಬ ಜನ ಹೋಗುವಂಥ, ತುಂಬ ಜನಕ್ಕೆ ಇಷ್ಟ ಆಗುವಂಥ ಒಂದು ಜಾಗ ಇದೆ. ಅದೇನಂತೀರಾ, ರೆಸ್ಟೋರೆಂಟ್ ಸ್ನೇಹಿತರೆ. ಇಲ್ಲಿ ಶಾಪಿಂಗ್ ಎಲ್ಲ ಮಾಡಿದ್ಮೇಲೆ ಸುಸ್ತಾಗಿರುತ್ತಲ್ಲ, ಇನ್ನೂ ತಿನ್ನಬೇಕು ಕುಡಿಬೇಕು ಅಂತ ಅನ್ಸುತ್ತಲ್ಲ, ಅಂಥವ್ರಿಗೆ ಇಲ್ಲಿ ಮೇಲೆ ಸೆಕೆಂಡ್ ಫ್ಲೋರಲ್ಲಿ ರೆಸ್ಟೋರೆಂಟ್ ಇದೆ. ಈ ರೆಸ್ಟೋರೆಂಟಲ್ಲಿ ಕೋವಿಡ್ಗಿಂತ ಮುಂಚೆ ಅಂದರೆ ಇದು ದಿನ ಇಡೀ ಇರ್ತಾ ಇತ್ತು ಸ್ಟೋರ್ ಓಪನ್ ಆಗಿರೋವರೆಗೂ. ಆದರೆ ಈಗ ತುಂಬ ಲಂಚ್ ಟೈಮಲ್ಲಿ ಮಾತ್ರ ಅಂತ ಹೇಳಿಬಿಟ್ಟು ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಕೋವಿಡ್ ಪೀಕಲ್ಲಿದ್ದಾಗಂತೂ ಕಂಪ್ಲೀಟಾಗಿ ರೆಸ್ಟೋರೆಂಟ್ ಕ್ಲೋಸೇ ಆಗಿಬಿಟ್ಟಿತ್ತು. ಬಟ್ ಇವಾಗ ಸ್ವಲ್ಪ ಹೊತ್ತು ಅಂದರೆ ಜಸ್ಟ್ ಲಂಚ್ ಹಾರ್ಸಲ್ಲಿ ಮಾತ್ರ ಓಪನ್ ಮಾಡ್ತಾರೆ. ಅದು ಅವ್ರ ಹತ್ರ ಲಿಮಿಟೆಡ್ ಆಪ್ಷನ್ಸ್ ಸಹ ಮಾಡಿಬಿಟ್ಟಿದ್ದಾರೆ. ಅದೊಂದು ಬೇಜಾರಾಗುತ್ತೆ, ಯಾಕಂದರೆ ಐಕ್ಯಾದಲ್ಲಿ ಅವ್ರ ಸ್ಪೆಷಾಲಿಟೀಸೇ ಬೇರೆ ಇದೆ ಅವ್ರ ರೆಸ್ಟೋರೆಂಟಲ್ಲಿ. ಸೊ ಅದೊಂದು ಕೋವಿಡಿಂದ ಅವ್ರು ಅದನ್ನು ಸ್ಟಾಪ್ ಮಾಡಿರೋದು ಅದು ಇಷ್ಟ ಆಗದೆ ಇರೋವಂಥ ವಿಷಯ ಸದ್ಯಕ್ಕಂತೂ ನನಗೆ. ಇಲ್ಲಿ ನೋಡಿ ಎಷ್ಟೊಂದು ಕಿಚನ್ ಸೆಟಪ್ ಎಲ್ಲ ಇದೆ ನೋಡಿ. ಎಷ್ಟೊತ್ತು ನೀವು ಅಲ್ಲಿ ಎಂಟ್ರೆನ್ಸಲ್ಲಿ ಲಿವಿಂಗ್ ರೂಮು ಆ ಥರ ಎಲ್ಲ ನೋಡಿದ್ರಲ್ಲ ಅವ್ರು ಸೆಟ್ ಮಾಡಿದ್ದು. ಸೊ ಇಲ್ಲಿ ಡಿಫ್ರೆಂಟ್ ಕಿಚನ್ ಸ್ಟೈಲ್ಸ್ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರೋವಂಥ ಕಿಚನ್ ತುಂಬಾ ದೊಡ್ಡದಾಗಿದೆ. ಆ ಐಲ್ಯಾಂಡ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿಬಿಟ್ಟು, ಏನಿಲ್ಲ ಅಂದ್ರೂ ಆಲ್ಮೋಸ್ಟ್ ಎಷ್ಟೊಂದು ಜನ ಮನೆ ಸೈಜಲ್ಲಿ ಆ ಕಿಚನ್ ಸೆಟಪ್ ಮಾಡಿದ್ದಾರೆ ಅವರು. ಮತ್ತು ಇಲ್ಲಿ ನೋಡಿ, ಅದನ್ನೆಲ್ಲ ನೋಡ್ಕೊಂಡು ಈ ಕಡೆ ಬಂದರೆ ಯಾವ್ಯಾವ ರೀತಿ ಡಿಫ್ರೆಂಟ್ ಮಾಡಲ್ಸ್ ಆಫ್ ಸ್ಟವ್ ಏನಿದೆ, ಗ್ಯಾಸ್ ಬರ್ನರ್ ಇರ್ಬೋದು, ಗ್ಲಾಸ್ ಟಾಪ್ ಇರ್ಬೋದು, ಇಲ್ಲ ನಮ್ಮ ಎಲ್ಲರ ಅಪಾರ್ಟ್ಮೆಂಟ್ಸಲ್ಲಿರುವಂಥ ಕಾಯಿಲ್ ಸ್ಟವ್ ಇರ್ಬೋದು. ಸೊ ಡಿಫ್ರೆಂಟ್ ಎಷ್ಟೆಲ್ಲ ಆಪ್ಷನ್ಸ್ ಇದೆಯೋ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡಿ ಎಷ್ಟು ಪುಟಾಣಿ ಫ್ರಿಡ್ಜ್ ಇತ್ತು ಅಂತ, ಇಷ್ಟು ರೆಫ್ರಿಜರೇಟ್ರು ನಾನು ತುಂಬಾ ಅದು ಕ್ಯೂಟ್ ಅನಿಸ್ತು, ಹಾಗಾಗಿ ಅದು ಕೀಪಿಂಗ್ ತೊಗೊಂಡೆ. ಮತ್ತು ನೋಡಿ ಎಷ್ಟೊಂದು ವೆರೈಟಿ ಆಫ್ ಟ್ಯಾಪ್ಸ್ ಇದೆ. ಹಾಗೆ ಮುಂದೆ ಬರ್ತಿದ್ದಂತೆ ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಆಫೀಸ್ ಫರ್ನಿಚರ್. ಈಗೆಲ್ಲ ಕೋವಿಡ್ ಬಂದಮೇಲೆ ಎಲ್ಲರೂ ಮನೆಯಿಂದನೇ ಕೆಲಸ ಮಾಡ್ತಾರೆ. ಸೊ ಅದಕ್ಕೆ ಬೇಕಾದಂಥ ಟೇಬಲ್, ಚೇರ್ ಇಷ್ಟೊಂದು ವೆರೈಟೀಸ್ ಇತ್ತು ಅಂದರೆ ಯಾವ ಚೂಸ್ ಮಾಡೋದು ಅಂತ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಲಿವಿಂಗ್ ಆಯಿತು, ಆಫೀಸ್ ಆಯಿತು, ಈಗ ನಮ್ಮ ಬೆಡ್
ರೂಮ್ ಮತ್ತು ಬಾತ್ರೂಮ್ ಬಿಡೋಕ್ಕಾಗತ್ತಾ, ಅದಕ್ಕೂ ಸಾಕಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಲೈಟಲ್ಲೂ ಎಷ್ಟೊಂದು ವೆರೈಟೀಸ್ ಇದೆ ಅಂತ ಹೇಳಿಬಿಟ್ಟು. ಬೆಡ್ಡಲ್ಲೂ ಈಗ ನಾವು ಸೋಫಾ ಕಮ್ ಬೆಡ್ ಮಾಡ್ಕೊಳ್ಳೋ ಆಪ್ಷನ್ಸ್ ಎಲ್ಲ ಬಂದಿದೆಯಲ್ಲ ಹೊಸದಾಗಿ, ಸೊ ಅದರಲ್ಲೂ ಎಷ್ಟೊಂದು ವೆರೈಟೀಸ್ ಇತ್ತು. ಸ್ಟೋರೇಜ್ ಸ್ಪೇಸ್ ಇರ್ಬೋದು, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಇದು ನಾವು 2-in-1 ಆಗಿ ಯೂಸ್ ಮಾಡ್ಕೋಬೋದು. ಇನ್ಫ್ಯಾಕ್ಟ್ ಸ್ಟೋರೇಜು ಇರೋದ್ರಿಂದ ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನೋಡಿ ನಮ್ಮ ವಾರ್ಡ್ರೋಬ್, ನಮ್ಮ ಬೆಡ್ರೂಮಲ್ಲಿ ನಮ್ಮ ಎಲ್ಲ ವಸ್ತುಗಳನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ವೆರೈಟೀಸ್ ಇದೆ ಅಂದರೆ, ನನಗಂತೂ ಒಂದೊಂದ್ಸಲಿ ಯಜಮಾನರು ಕೇಳ್ತಾರೆ ಇದರಲ್ಲಿ ಯಾವುದು ನೀನು ಚೂಸ್ ಮಾಡ್ತೀಯಾ ಅಂತ. ಸುಮ್ಮನೆ ಹೀಗೆ ನಾವು ಏನು ತೊಗೊಳ್ತೀವಿ ಅಂತಲ್ಲ, ಬಟ್ ಸುಮ್ಮನೆ ಆಪ್ಷನ್ ಕೊಟ್ಟಾಗ ನೀನು ಏನು ಚೂಸ್ ಮಾಡ್ತೀಯಾ ಅಂತ ಕೇಳ್ತಾರೆ. ಆಗ ನನಗೆ ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅಂದರೆ, ಎಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಆದರೆ ಯಾವುದಪ್ಪ ಚೂಸ್ ಮಾಡೋದು ಅಂತ ಯಾವಾಗಲೂ ಕನ್ಫ್ಯೂಸ್ ಆಗುತ್ತೆ. ಏನಪ್ಪ ಬರೀ ಈ ಥರ ಜೋಡಿಸಿಟ್ಟಿರೋ ಅಂಥ ಮಾಡೆಲ್ಸೇ ತೋರಿಸ್ತಾ ಇದಾರಲ್ಲ, ಇದೇನು ಬರೀ ಎಕ್ಸಿಬಿಷನ್ ಥರನ ಅಂತ ಐಕ್ಯಾಗೆ ಹೋಗ್ತಿರೋರು ಅನ್ಕೊತಾ ಇರ್ಬೋದು. ಇಲ್ಲ ಸ್ನೇಹಿತರೆ, ಒಂದು ಫ್ಲೋರ್ ಪೂರ್ತಿ ಈ ರೀತಿ ಅವರು ನಮಗೆ ಐಡಿಯಾ ಬರಲಿ ಅಂತ ಹೇಳಿಬಿಟ್ಟು ಈ ರೀತಿ ಸೆಟಪ್ ಮಾಡಿರ್ತಾರೆ. ಸೊ ಅದನ್ನು ನೋಡಿ ನಮಗೆ ಬೇಕಾಗಿರೋ ಅಂಥದ್ದನ್ನು ನಾವು ತೊಗೊಳ್ಳೋದಕ್ಕೆ ಈಸಿ ಆಗತ್ತೆ ಅಂತ ಹೇಳಿಬಿಟ್ಟು ಅವರು ಈ ರೀತಿ ಸೆಟಪ್ ಮಾಡಿರ್ತಾರೆ. ಇಲ್ಲಿ ನೋಡಿ ಮಕ್ಕಳ ರೂಮ್ಗೆ ಬೇಕಾಗಿರೋ ಅಂಥ ಲೈಟ್ಸು, ಅವ್ರ ಕ್ರಿಬ್ ಇರ್ಬೋದು, ಸಣ್ಣ ಮಗುವಿಂದ ಹಿಡಿದು ಮುದುಕರವರೆಗೂ ಏನೆಲ್ಲ ಬೇಕಾಗತ್ತೋ ಅದೆಲ್ಲ ಆಪ್ಷನ್ಸು ಇಲ್ಲಿ ಅವರು ಡಿಸ್ಪ್ಲೇ ಮಾಡಿರ್ತಾರೆ. ಇದೆಲ್ಲ ನೋಡಿಕೊಂಡು ಸೇಮ್ ಫ್ಲೋರಲ್ಲೇ ನಾವು ಇಲ್ಲಿ ಎಂಡಿಗೆ ಬಂದಾಗ ಇಲ್ಲಿ ನಮಗೆ ಫುಡ್ ಕೋರ್ಟ್ ಸಿಗುತ್ತೆ. ಇವ್ರ ಫುಡ್ ಕೋರ್ಟ್ ಸ್ಪೆಷಾಲಿಟೀಸು ಆ ರೀಜನ್ಗೆ, ಆ ಲೋಕಲ್ ಜಾಗಕ್ಕೆ ಇರುವಂಥ ಏನು ಸ್ಪೆಷಾಲಿಟೀಸ್ ಇರುತ್ತೋ ಅದನ್ನು ಸಹ ಇವರು ಇನ್ಕ್ಲೂಡ್ ಮಾಡಿರ್ತಾರೆ. ನಾನು ಆಗಲೇ ಹೇಳಿದಾಗೆ ಕೋವಿಡ್ ಇರೋ ಕಾರಣ ಇನ್ನೂ ಹ್ಯಾಲಿಫ್ಯಾಕ್ಸಲ್ಲಿ ಅದರ ಎಫೆಕ್ಟ್ ಹೋಗಿಲ್ಲ ಸ್ನೇಹಿತರೆ. ಪ್ರಪಂಚ ಎಲ್ಲ ಓಪನ್ ಆದ್ರೂ ಇಲ್ಲಿ ಹ್ಯಾಲಿಫ್ಯಾಕ್ಸಲ್ಲಿ ಸ್ವಲ್ಪ ಇನ್ನೂ ರೆಸ್ಟ್ರಿಕ್ಷನ್ಸ್ ಇರೋ ಕಾರಣ ಅದು ಕ್ಲೋಸ್ ಆಗಿತ್ತು. ಸೊ ಅದನ್ನು ನೋಡಿಕೊಂಡು ನಾವು ಕೆಳಗಡೆ ಅಂದರೆ ಇಲ್ಲಿನ ಪ್ರಕಾರ ಫಸ್ಟ್ ಫ್ಲೋರ್ ಅಥವಾ ಇಂಡಿಯಾ ಪ್ರಕಾರ ಹೇಳಬೇಕು ಅಂದರೆ ಗ್ರೌಂಡ್ ಫ್ಲೋರಿಗೆ ಬಂದರೆ ನೀವು ಆವಾಗಲೇ ಅಂದ್ಕೊತಾ ಇದ್ರಲ್ಲ ಡಿಸ್ಪ್ಲೇ ಅಲ್ಲದೆ ತೊಗೊಳೋದಕ್ಕೇನಾದರೂ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಈ ಜಾಗದಲ್ಲಿ ಆ ಆಪ್ಷನ್ಸ್ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಎಲ್ಲ ಅವರು ಇಟ್ಟಿದ್ದಾರೆ. ಸೊ ನಮ್ಮ ಏನು ಬೇಕೋ ಅದನ್ನು ನಾವು ಕಾರ್ಟ್ ತೊಗೊಂಡು ಕಾರ್ಟಲ್ಲಿ ಚೂಸ್ ಮಾಡ್ತಾ ಪಿಕ್ ಮಾಡ್ತಾ ಶಾಪಿಂಗ್ ಮಾಡೋದೆ. ನನಗೆ ಪರ್ಸ್ನಲ್ಲಾಗಿ ಕೆಲವೊಂದು ವಸ್ತುಗಳು ಮಾತ್ರ ಇಲ್ಲಿಂದು ಇಷ್ಟ ಆಗುತ್ತೆ. ಫರ್ನಿಚರ್ ಲೈಟಾಗಿ ಬೇಕು ಅಂತ ಹೇಳಿದ್ರೆ ಇಲ್ಲಿಂದು ತೊಗೋಬೋದು, ಆದರೆ ಒಂದ್ಸಲಿ ಅದನ್ನು ಸೆಟಪ್ ಮಾಡಿಬಿಟ್ರೆ ಅದು ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಎಲ್ಲ ಸ್ವಲ್ಪ ಗಜಿಬಿಜಿ ಅಂತಲೇ ಅನಿಸುತ್ತೆ. ಯಾಕಂತೀರ, ಇದು ತುಂಬಾ ಲೈಟ್ ವೇಟ್ ಇರೋ ಅಂಥ ಫರ್ನಿಚರ್ ಇರುತ್ತೆ ಇವ್ರದ್ದು. ಅದು ಅಲ್ಲದೆ ಎಲ್ಲ ಪ್ರಾಜೆಕ್ಟ್ಸ್ ಇವ್ರದ್ದು ಡೂ ಇಟ್ ಯುವರ್ ಸೆಲ್ಫ್ ಪ್ರಾಜೆಕ್ಟ್ಸ್ ಇರುತ್ತೆ. ಸೊ ಅವರೆಲ್ಲ ಪಾರ್ಟ್ಸು ಮತ್ತು ಎಲ್ಲ ಬೇಕಾಗಿರೋವಂಥ ವುಡ್ ಪ್ಲ್ಯಾಂಕ್ಸ್ ಎಲ್ಲ ಕೊಟ್ಟಿರ್ತಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಅದನ್ನು ನೋಡಿ ನಾವೇ ಮಾಡ್ಕೊಳ್ಳೋ ಅಂಥ, ನಾವೇ ಅದನ್ನು ಅಸೆಂಬಲ್ ಮಾಡೋ ಅಂಥ ಫರ್ನಿಚರ್ ಇದೆಲ್ಲ. ಸೊ ಹಾಗಾಗಿ ಫರ್ನಿಚರ್ಗೆ ಬರೋ ಅಷ್ಟೊತ್ತಿಗೆ ನೋಡೋದಕ್ಕೆ ಅದು ಫ್ಯಾನ್ಸಿಯಾಗಿ ಚೆನ್ನಾಗೇ ಇರುತ್ತೆ, ಆದರೆ ಒಂದ್ಸಲಿ ಸೆಟಪ್ ಮಾಡಿಬಿಟ್ರೆ ಮತ್ತು ಅದನ್ನೆಲ್ಲ ತೆಗೆದು ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಅಂದರೆ ತುಂಬಾ ಕಷ್ಟವಾದ ವಿಷಯ. ಇಲ್ಲ ಅಂದರೆ ನಾವು ಹಾಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೋಬೋದು, ಬಟ್ ನಾನು ಆಗಲೇ ಹೇಳಿದಾಗ ಲೈಟ್ ವೇಟ್ ಇರೋದ್ರಿಂದ ಅದು ಮುರಿದೋಗೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಆ ಫರ್ನಿಚರ್ ಬಿಟ್ಟರೆ ಬೇರೆ ಈ ರೀತಿಯಾದಂಥ ಒಂದು ಸ್ಟೋರೇಜ್ ಬಿನ್ಸ್ ಇರ್ಬೋದು. ಸ್ಟೋರೇಜ್ ಬಿನ್ಸ್ ಅಂತೂ ಇವ್ರದ್ದು ಪ್ಲಾಸ್ಟಿಕ್ ಬಿನ್ಸು ತುಂಬಾ ಸ್ಟರ್ಡಿಗಿದೆ, ತುಂಬಾ ಚೆನ್ನಾಗಿರುತ್ತೆ ಇವ್ರದ್ದು. ನೀವೇನಾದರೂ ಬೇರೆ ಕಡೆ ಮೂವ್ ಆಗ್ತಾ ಇದ್ರೆ ಶಿಫ್ಟ್ ಮಾಡಬೇಕು, ಟ್ರಾನ್ಸ್ಪೋರ್ಟೇಷನ್ ಹೇಗಪ್ಪ ಅಂತ ಅನ್ಸಿದ್ರೆ ಈ ಬಿನ್ಸ್ ಆ್ಯಕ್ಚುಲಿ ವರ್ತಿ ಅನಿಸುತ್ತೆ. ಸೊ ನನಗಂತೂ ಇವರು ಪರ್ಸ್ನಲಿ ಈ ರೀತಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಬೆನ್ಸೇ ನಾನು ಹೇಳ್ತಾ ಇದ್ದಿದ್ದು, ಈ ಸ್ಟೋರೇಜ್ ಬೆನ್ಸು ಇದು ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಫ್ಯಾನ್ಸಿ ಆಗಬೇಕು, ನಿಮ್ಮ ಏನಾದರೂ ಥೀಮ್ ಅಂದ್ಕೊಂಡಿದ್ರೆ ಆ ರೂಮ್ಗೆ ಅಂದರೆ ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ. ಸ್ಟೋರೇಜ್ದ ಇರ್ಬೋದು, ನಮ್ಮ ಹೋಮ್ ಡೆಕೋರ್ ರಿಲೇಟೆಡ್ ಏನೇ ಇರ್ಬೋದು ಎಲ್ಲ ಇಲ್ಲಿ ಸಿಗುತ್ತೆ. ಸೊ ಅದೆಲ್ಲ ಒಂದು ಮಟ್ಟಕ್ಕೆ ನಮಗೆ ಚೆನ್ನಾಗೇ ಇರುತ್ತೆ, ಬಟ್ ಫರ್ನಿಚರ್ ನನಗೆ ಪರ್ಸ್ನಲಿ ಅದು ಅಷ್ಟು ಪ್ರಿಫರಬಲ್ ಇಲ್ಲ ಅಂತಲೇ ಹೇಳ್ತೀನಿ ನಾನು.
ಇಲ್ಲಿ ನೋಡಿ ಲ್ಯಾಂಪ್ ಶೇಡ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಒಂದೊಂದು ಇವ್ರದ್ದು ಇಲ್ಲಿ ನಿಮಗೆ ಕಾಣಿಸ್ತಾ ಇರೋ ಲ್ಯಾಂಪ್ ಶೇಡ್ಸ್ ಎಲ್ಲ ಇದೆಲ್ಲ ಆ್ಯಕ್ಚುಲಿ ಹೊಸದಾಗಿ ಬಂದಿರೋವಂಥ ಸ್ಪ್ರಿಂಗ್ ಕಲೆಕ್ಷನ್ ಇದು. ಇದೆಲ್ಲ ಮುಂಚೆ ಇರಲಿಲ್ಲ ಇವ್ರ ಹತ್ರ. ಸೊ ಎವ್ರಿ ಫಾಲ್ ಸ್ಪ್ರಿಂಗ್ ಅಥವಾ ಆ ಸೀಸನ್ ತಕ್ಕಂತೆ ಇಲ್ಲಿ ಎಲ್ಲ ಈ ರೀತಿ ಆಪ್ಷನ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಒಂದು ಕೆಲವೊಂದ್ಸಲಿ ಬಂದಿದ್ದು ಸ್ಟಾಕ್ ಮುಗೀತು ಅಂತಂದರೆ ಅದು ಮತ್ತೆ ಸಿಗಲ್ಲ. ಕೆಲವೊಂದ್ಸಲಿ ಅದು ಮತ್ತೆ ರಿಪೀಟ್ ಮಾಡ್ತಾರೆ, ಬಟ್ ಗ್ಯಾರಂಟಿ ಅಂತೂ ಕೊಡೋಕ್ಕಾಗಲ್ಲ. ಒಂದೊಂದ್ಸಲಿ ಇರುತ್ತೆ, ಒಂದೊಂದ್ಸಲಿ ಇರಲ್ಲ. ಸೊ ಹಾಗಾಗಿ ಯಾವಾಗಲಾದರೂ ಯಾರಾದರೂ ವಿಸಿಟ್ ಮಾಡಿದ್ರಿ ಅಂದರೆ ಇಷ್ಟ ಆಯಿತು ಅಂದರೆ ತಕ್ಷಣ ತಗೊಳ್ಳೋದು ಒಳ್ಳೆಯ ಐಡಿಯಾ ಅಂತ ನನಗನ್ಸುತ್ತೆ. ಮತ್ತು ಇಲ್ಲಿ ನೋಡಿ, ನಾನಾಗಲೇ ಹೇಳಿದಾಗ ಎಲ್ಲ ಹೋಮ್ ಡೆಕೋರ್ಗೆ ಬೇಕಾಗಿರುವಂಥ ಎಲ್ಲ ಪ್ರತಿಯೊಂದು ವಸ್ತುನೂ ಇಲ್ಲಿ ಸಿಗುತ್ತೆ. ಇಲ್ಲಿ ನನಗೆ ಇವ್ರ ಕ್ಯಾಂಡಲ್ಸು ಚೆನ್ನಾಗಿದೆ ಅನಿಸುತ್ತೆ. ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಅಷ್ಟಾಗಿ ಬೇರೆ ಕ್ಯಾಂಡಲ್ಸ್ ಕಂಪೇರ್ ಮಾಡಿದ್ರೆ ಇದು ತುಂಬ ಹೊತ್ತು ಉರಿಯುತ್ತೆ. ಮತ್ತು ಅಷ್ಟು ಯೂಶ್ವಲಾಗಿ ಕ್ಯಾಂಡಲ್ಸ್ ಅಷ್ಟು ಸ್ಮೋಕ್ ಬರಲ್ಲ, ಬಟ್ ಇದು ಇದ್ದಿದ್ದು ಅದು ತುಂಬಾ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ. ಇದೆಲ್ಲ ಪ್ಲಾಸ್ಟಿಕ್ ಪ್ಲಾಂಟ್ಸು. ಇಲ್ಲಿ ಪ್ಲಾಸ್ಟಿಕ್ ಪ್ಲಾಂಟ್ಸೇ ಅಲ್ಲದೆ ರಿಯಲ್ ಪ್ಲಾಂಟ್ಸ್ ಸಹ ಇದೆ. ಸೊ ಯಾರಿಗಾದರೂ ನಂತರ ಪ್ಲಾಂಟ್ಸ್ ಪ್ರಿಯರಿದ್ದರೆ ಈ ಜಾಗದಲ್ಲಿ ನಿಮಗೆ ಒಳ್ಳೊಳ್ಳೆ ಆಪ್ಷನ್ ಸಿಗುತ್ತೆ ಅಂತ ನನಗನ್ಸುತ್ತೆ. ಇಲ್ಲಿ ನೋಡಿ, ಪಾಟ್ಸ್ ಎಲ್ಲ ಇದೆ. ಮತ್ತು ಹಾಗೇ ಬರ್ತಿದ್ದಂತೆ ನಮಗೆ ರಿಯಲ್ ಪ್ಲಾಂಟ್ಸ್, ಫಸ್ಟ್ ಅವರು ಪ್ಲಾಸ್ಟಿಕ್ ಪ್ಲಾಂಟ್ಸ್ ಇಟ್ಟಿದ್ದಾರೆ, ಆಮೇಲೆ ಪಾಟ್ಸ್ ಇದೆ. ಹಾಗೇ ನಡ್ಕೊಂಡು ಮುಂದೆ ಹೋಗ್ತಿದ್ದಂತೆ ರಿಯಲ್ ಪ್ಲಾಂಟ್ಸ್ ಸಹ ಸಿಗುತ್ತೆ. ಇಲ್ಲಿ ವರ್ಟಿಕಲ್ ಗಾರ್ಡನಿಂಗ್ ಮಾಡೋರಿಗೂ ಸಹ ಕೆಲವೊಂದು ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ವರ್ಟಿಕಲ್ ಗಾರ್ಡನಿಂಗ್ ಆದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಅದನ್ನು ಇಂಡೋರ್ ಗಾರ್ಡನಿಂಗ್ ಮಾಡೋರು ಸಹ ಯೂಸ್ ಮಾಡ್ಕೋಬೋದು. ನಾನಂತೂ ಇಂಡೋರ್ ಗಾರ್ಡನ್ ಮಾಡೋದಕ್ಕೆ ನನ್ನ ಕಿಚನ್ ಸೆಕ್ಷನಲ್ಲಿ ಒಂದು ಕಿಚನ್ ಟ್ರಾಲಿ ಒಂದಿತ್ತು, ಅದನ್ನು ಯೂಸ್ ಮಾಡ್ತಾ ಇದ್ದೆ. ಆ ಟ್ರಾಲಿನಂತೂ ನಾನು ಸಾಕಷ್ಟು ವಿಧವಿಧವಾಗಿ ಯೂಸ್ ಮಾಡಿಬಿಟ್ಟಿದ್ದೀನಿ. ಅದನ್ನು ನಾನು ಕ್ರಾಫ್ಟ್ ಐಟಮ್ಸ್ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡಿದ್ದೀನಿ, ಕಿಚನ್ ಐಟಮ್ಸ್ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡಿದ್ದೀನಿ, ಆಮೇಲೆ ಪ್ಲಾಂಟ್ಸ್ಗೆ ಯೂಸ್ ಮಾಡಿದ್ದೀನಿ. ಈ ಥರ ಸಾಕಷ್ಟು ಡಿಫ್ರೆಂಟ್ ಆಪ್ಷನ್ಸ್, ನಮಗೆ ಹೇಗೆ ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು. ಅವ್ರು ಹೇಳೋ ಅಂಥ ಆಪ್ಷನ್ ಅಥವಾ ಡಿಸ್ಪ್ಲೇಗೆ ಏನು ಹೇಳ್ತಾರೆ, ಏನು ಇಟ್ಟಿರ್ತಾರೆ, ಆ ಆಪ್ಷನ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ಇವ್ರ ಪ್ರಾಡಕ್ಟ್ಸು ಸ್ವಲ್ಪ ಮಲ್ಟಿಪರ್ಪಸ್ ಆಗಿರುತ್ತೆ. ಇಲ್ಲಿ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಆರ್ಕಿಡ್ಸು, ಮನಿ ಪ್ಲ್ಯಾಂಟ್ ಅಂತ ಏನು ಕರೀತಾರೆ ನಮ್ಮ ಇಂಡಿಯಾದಲ್ಲಿ, ಇಲ್ಲಿ ಅದನ್ನು ಪಾಥೋಸ್ ಅಂತಾರೆ. ಮಾರ್ಬಲ್ ಪಾಥೋಸ್ ಅದಿದೆ. ಮತ್ತು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಮನಿ ಟ್ರೀ ಅಂತ ಕರೀತಾರೆ. ಸೊ ಅದೊಂಥರ ಬೇರುಗಳೆಲ್ಲ ಒಂಥರ ಟ್ವಿಸ್ಟ್ ಆದಂಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅದು ನನಗೆ ಗೊತ್ತಿರೋ ಮಟ್ಟಕ್ಕೆ ಅದು ನ್ಯಾಚುರಲಾಗಿ ಆ ರೀತಿ ಬೆಳೆಯೋದಲ್ಲ, ಅವ್ರು ಅದನ್ನು ಟ್ವಿಸ್ಟ್ ಮಾಡಿರ್ತಾರೆ ಅಂತ ನನಗನ್ಸುತ್ತೆ. ಮತ್ತು ಇಲ್ಲಿ ಕಾಣಿಸ್ತಾ ಇದೆಯೋ ನೋಡಿ, ಅದನ್ನು ಮದರ್ ಇನ್ ಲಾಸ್ ಟಂಗ್ ಅಂತ ಹೇಳ್ತಾರಂತೆ. ಏನೇನೋ ವಿಚಿತ್ರ ವಿಚಿತ್ರ ಹೆಸರುಗಳೆಲ್ಲ ಇದೆ. ಸೊ ಅದೆಲ್ಲ ಸಾಕಷ್ಟು ಹೌಸ್ ಪ್ಲಾಂಟ್ಸನ್ನು ಅಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಮತ್ತು ಇದೆಲ್ಲ ನೋಡ್ಕೊಂಡು ನಾವು ಆಚೆ ಬರ್ತಿದ್ದಂತೆ, ನಾನು ಫರ್ನಿಚರ್ ಅನ್ನಲ್ಲ, ನೀವಲ್ಲಿ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಥವಾ ಫಸ್ಟ್ ಫ್ಲೋರ್ ಅಲ್ಲಿ ಏನು ನೀವು ನೋಡಿದ್ರಿ, ಆ ಫ್ಲೋರಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಂಥ ಎಲ್ಲ ಫರ್ನಿಚರ್, ನಾನು ಹೇಳಿದ್ನಲ್ಲ ಡಿ ಐ ವೈ ಪ್ರಾಜೆಕ್ಟ್ಸೇ ಇದೆಲ್ಲ ಫರ್ನಿಚರ್ ಅಂತ ಹೇಳಿಬಿಟ್ಟು. ಸೊ ಈ ರೀತಿ ಎಲ್ಲ ಅದನ್ನು ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಇವಾಗ ಯಾವುದಾದ್ರೂ ಒಂದು ಟೇಬಲ್ ಅಂದರೆ ಅದಕ್ಕೆ ಎಷ್ಟು ಪಾರ್ಟ್ಸ್ ಅಂದರೆ ಎಷ್ಟು ಬಾಕ್ಸಸ್ ತೊಗೋಬೇಕಾಗತ್ತೆ, ಏನೆಲ್ಲ ತೊಗೋಬೇಕಾಗತ್ತೆ ಅಂತ ಸಹ ಅಲ್ಲಿ ರ್ಯಾಕ್ಸಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಅದ್ರ ಪ್ರಕಾರ ನಾವು ನೋಡಿ ತೊಗೊಳ್ಳೋದು. ಇಲ್ಲಿ ನೋಡಿದ್ರಲ್ಲ ಎಷ್ಟು ಎತ್ತರದವರೆಗೂ ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು, ಎಲ್ಲ ಎಷ್ಟು ಉದ್ದ ಎತ್ತರಕ್ಕಿದೆ ನೋಡಿ. ಮತ್ತು ಇಲ್ಲಿ ನೋಡಿ, ಎಲ್ಲ ಆದಮೇಲೆ ಕೊನೆಯಲ್ಲಿ ಬಿಲ್ಲಿಂಗ್ ಸೆಕ್ಷನ್ಗೆ ಮುಂಚೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಯಾರಾದರೂ ರಿಟರ್ನ್ ಮಾಡಿರ್ತಾರಲ್ಲ ಅಂಥ ಪ್ರಾಡಕ್ಟ್ಸ್ನ ಕಡಿಮೆ ಬೆಲೆಗೆ ಮಾರಾಟಕ್ಕೆ ಇಟ್ಟಿರ್ತಾರೆ. ಸೊ ಯಾರಿಗಾದರೂ ಇಲ್ಲಿ ಇಷ್ಟ ಆಗಿರುವಂಥ ವಸ್ತುಗಳು ಸಿಕ್ಕಿದ್ರೆ ಅದನ್ನು ಅವರು ಈಸಿಯಾಗಿ ಡಿಸ್ಕೌಂಟಲ್ಲಿ ತೊಗೋಬೋದು. ಸೊ ಆ್ಯಸ್ ಯೂಶ್ವಲ್ ಎಲ್ಲ ಶಾಪಿಂಗ್ ಎಲ್ಲ ಆದಮೇಲೆ ಬಿಲ್ಲಿಂಗ್ ಮಾಡಿಸ್ಕೊಂಡು ನಾವು ಈಗ ಹೊರಗಡೆ ಹೊರಟಿದ್ದೀವಿ. ಚಳಿ
ತುಂಬಾ ಇತ್ತು ನೋಡೋದಕ್ಕೆ ಬ್ರೈಟಾಗಿ ಅನಿಸ್ತಾ ಇದ್ರೇನೋ, ಬಿಸಿಲು ಕಾಣಿಸ್ತಾ ಇದ್ರೇನೋ, ಚಳಿ ಇತ್ತು. ಈಗ ಟೈಮ್ ಎಷ್ಟು ಅಂತ ಅನ್ಕೊತಾ ಇದ್ದೀರಾ? ಆಲ್ಮೋಸ್ಟು 7:30 ಆಗಿದೆ ಸ್ನೇಹಿತರೆ. ಎಷ್ಟು ಬ್ರೈಟಾಗಿತ್ತಲ್ಲ. ಹಿಂದೆ ಒಂದ್ಸಲ ನಾನು ತೊಗೊಂಡಂಥ ಫುಡ್ಡಿನ ಕ್ಲಿಪ್ಪಿಂಗ್ನ ನಾನಿಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ನಾವು ಹೋದಾಗಂತೂ ಅದೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಬಟ್ ಇದು ಯಾವಾಗಲೂ ಒಂದ್ಸಲ ಈ ಪ್ಯಾಂಡಮಿಕ್ ಎಲ್ಲ ಬರೋಕ್ಕೆ ಮುಂಚೆ ತೊಗೊಂಡಂಥ ಪಿಕ್ಚರ್ಸ್ ಮತ್ತು ಕ್ಲಿಪ್ಪಿಂಗ್ಸ್ ಇದು. ಸೊ ಅದಾದಮೇಲೆ ನಾನು ನಮ್ಮ ಡಾರ್ಟ್ಮತ್ ಬ್ರಿಡ್ಜ್ ಎಂದು ನಾನು ತೋರಿಸ್ತೀನಿ ಅಂತ ಹೇಳಿದೆ. ಇಲ್ಲಿ ನೋಡಿ, ಅಲ್ಲಿ ಟಾಲ್ ಇದೆ. ಸೊ ನಾವಲ್ಲಿ $1.25 ನಾವಲ್ಲಿ ಬಿನ್ನಲ್ಲಿ ಹಾಕಿದ್ರೆ ಅದು ಆಟೋಮೆಟಿಕ್ಕಾಗಿ ಗೇಟ್ ತೆಗೆದುಕೊಳ್ಳುತ್ತೆ. ಸೊ ಮುಂಚೆ ಇನ್ಫ್ಯಾಕ್ಟ್ 2 months ಹಿಂದೆ ಜಸ್ಟ್ $1 ಇತ್ತು. ಅದು ಸಡನ್ನಾಗಿ $1.25 ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಹಾಕಿಬಿಟ್ಟು ನಾವು ಆ ಬ್ರಿಡ್ಜ್ ಮೇಲಿಂದ ಪಾಸ್ ಆಗ್ಬೋದು. ನಿಮಗೆಲ್ಲರಿಗೂ ನಮ್ಮೂರಿನ ಈ ಸಣ್ಣ ಐಕ್ಯಾ ವಿಸಿಟ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.